ಸ್ನೇಹಿತರೆ, ಕನ್ನಡ ಚಿತ್ರರಂಗ ಅಂದಾಕ್ಷಣ ಹಲವಾರು ನಟ ನಟಿಯರು ಮಹಾನ್ ಸಾಧಕರು ನಮಗೆ ನೆನಪಿಗೆ ಬರ್ತಾರೆ. ಕನ್ನಡದ ಮಟ್ಟಿಗೆ ಒಂದು ವಿಶಿಷ್ಟವಾದಂತಹ ಹಾಗೂ ಅಭಿನಯ ಶಾರದೆ ಎನಿಸಿಕೊಂಡಿರುವಂತಹ ನಟಿ ಅಂದರೆ ಅದು ನಟಿ ಆರತಿಯವರು. ನಟಿ ಆರತಿಯವರ ಜೀವನ ಹಾಗೂ ಅವರ ಜೀವನದಲ್ಲಿ ಇರುವಂತಹ ವಿವಾದಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನೂ ಮಾಹಿತಿಯ ಅಡ್ಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಟಿ ಆರತಿ ಒಂದು ಕಾಲದ ಟಾಪ್ ಕನ್ನಡ ನಟಿಯರಲ್ಲಿ ಒಬ್ಬರಾಗಿದ್ದರು. ಆರತಿಯ ಅಂದ ಚಂದ ನಟನೆ ನೋಡುಗರ ಮನವನ್ನೇ ಸೆಳೆದಿತ್ತು. ಕನ್ನಡ ಚಿತ್ರರಂಗ ಅಂತ ಬಂದಾಗ ಅದ್ವಿತೀಯ ನಿರ್ದೇಶಕರ ಸಾಲಿನಲ್ಲಿ ಇರುವಂತ ನಿರ್ದೇಶಕ ಪುಟ್ಟಣ್ಣ ಕಣಗಳ್ ಅವರ ದೊಡ್ಡ ಅನ್ವೇಷಣೆಯೇ ನಟಿ ಆರತಿ. ಕನ್ನಡ ಚಿತ್ರರಂಗದಲ್ಲಿ ಅದ್ವಿತೀಯ ನಾಯಕ ನಟರನ್ನ ಹಾಗೂ ನಾಯಕ ನಟಿಯರನ್ನ ನೀಡಿದ ಕೀರ್ತಿ ಪುಟ್ಟಣ್ಣ ಕಣಗಳ್ ಅವರಿಗೆ ಸಲ್ತದೆ. ಈ ಮೊದಲು ಪುಟ್ಟಣ್ಣ ಕಣಗಳ್ ಹಾಗೂ ನಟಿ ಕಲ್ಪನಾ ಮಧ್ಯೆ ಇರುವಂತ ಒಂದು ಸಂಘರ್ಷ ನಟಿ ಆರತಿ ಕನ್ನಡ ಚಿತ್ರರಂಗಕ್ಕೆ ಬರಲು ಕಾರಣವಾಯಿತು. ಆರತಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡಲು ಕಾರಣವೇ ಕಲ್ಪನಾ ಹಾಗೂ ಪುಟ್ಟಣ್ಣ ಕಣಗಳ್ ನಡುವಿನ ವೈಮನಸ್ಸು. ಪುಟ್ಟಣ್ಣ ಕಣಗಳ್ ರವರು ಕಲ್ಪನಾ ರವರಿಗೆ, ನಿನ್ನನ್ನು ಮೀರಿಸುವ ಇನ್ನೊಬ್ಬ ನಟಿಯನ್ನ ತಂದು ನಾನು ಸ್ಟಾರ್ ಮಾಡುತ್ತೇನೆ ಎಂದು ಸವಾಲ್ ಹಾಕಿದ್ರು. ಆ ಸವಾಲ್ಗೆ ಪುಟ್ಟಣ್ಣ ಕಣಗಳ್ ಹುಡುಗಿ ತಂದ ನಟಿಯೇ ಆರತಿ. ಪುಟ್ಟಣ್ಣ ಕಣಗಳ್ ಅವರು ಕಲ್ಪನಾ ಮುಂದೆಯೇ ಆರತಿಗೆ ಸ್ಟಾರ್ ಪಟ್ಟ ತಂದುಕೊಟ್ಟರು. ಈ ಸಮಯದಲ್ಲಿಯೇ ಆರತಿ ಮತ್ತು ಪುಟ್ಟಣ್ಣ ಕಣಗಳ ನಡುವೆ ಪ್ರೀತಿ ಹುಟ್ಟಿರುವಂತದ್ದು ಅದು ಬಿಳಿ ಹೆಂಡತಿ ಸಿನಿಮಾ ಶೂಟಿಂಗ್ ನ ಸ್ಪಾಟ್. 1975 ಈ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಈ ಶೂಟಿಂಗ್ ಸಮಯದಲ್ಲೇ ಪುಟ್ಟಣ್ಣ ಕಣಗಳ್ ಹಾಗೂ ಆರತಿ ಅವರು ಮದುವೆ ಆಗ್ತಾರೆ. ಮದುವೆಯಾಗಿ ಇಬ್ಬರು ಶೂಟಿಂಗ್ ಸ್ಪಾಟ್ಗೆ ಎಂಟ್ರಿ ಕೊಡ್ತಾರೆ. ಕೇವಲ ಸೆಟ್ ನಲ್ಲಿದ್ದವರಿಗೆ ಮಾತ್ರವಲ್ಲ, ಆಗ ಇಡೀ ಚಿತ್ರರಂಗಕ್ಕೆ ಶಾಕ್ ಆದಂತ ದಿನ ಅದು. ನಂತರ ಇಬ್ಬರ ದಾಂಪತ್ಯ ಜೀವನವು ಸುಖವಾಗಿತ್ತು. ಇವರಿಬ್ಬರಿಗೆ ಯಶಸ್ವಿನಿ ಎನ್ನುವಂತ ಒಂದು ಮಗಳು ಕೂಡ ಜನಿಸ್ತಾರೆ. ತದನಂತರ ಇಬ್ಬರು ತಮ್ಮ ತಮ್ಮ ಸಿನಿಮಾಗಳಲ್ಲಿ ಇಬ್ಬರು ಬ್ಯುಸಿ ಆಗಿರ್ತಾರೆ. ಆದರೆ ಅದೊಂದು ದಿನ ಇವರಿಬ್ಬರ ನಡುವೆ ದೊಡ್ಡ ಮನಸ್ತಾಪವೇ ಹುಟ್ಟಿತ್ತು. ಮೂಲತಃ ಪುಟ್ಟಣ್ಣ ಕಣಗಳ್ ರವರು ಮುಂಗೋಪಿಯಾಗಿದ್ದು ಸ್ವಲ್ಪ ಸಿಟ್ಟಿನ ಸ್ವಭಾವದ ವ್ಯಕ್ತಿ. ಪುಟ್ಟಣ್ಣ ಕಣಗಳ್ ರವರ ಈ ಮುಂಗೋಪವೇ ಆರತಿ ಮತ್ತು ಕಣಗಳ್ ನಡುವಿನ ಬಿರುಕಿಗೆ ಕಾರಣವಾಗ್ತದೆ. ಇದೇ ಸಮಯದಲ್ಲಿ ಆರತಿಯವರಿಗೆ ಎಂ ರಘುಪತಿ ಎನ್ನುವರ ಪರಿಚಯವಾಗ್ತದೆ. ಎಂ ರಘುಪತಿಯವರು ರಾಮಕೃಷ್ಣ ಹೆಗಡೆಯವರ ಸಂಪುಟದಲ್ಲಿ ಪ್ರವಾಸೋದ್ಯಮ, ಶಿಕ್ಷಣ ಮತ್ತು ಕಾರ್ಮಿಕ ಸಚಿವರಾಗಿದ್ದರು. ಹೀಗೆ ದಿನ ಕಳೆದಂತೆ ಎಂ ರಘುಪತಿ ಹಾಗೂ ಆರತಿ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆಯುತ್ತಿತ್ತು. ಆರತಿಗೆ ಪುಟ್ಟಣ್ಣ ಕಣಗಳ ಮೇಲಿನ ಪ್ರೀತಿ ಕಡಿಮೆಯಾಗುತ್ತಿತ್ತು. ಹೀಗೆ ಇವರಿಬ್ಬರ ನಡುವಿನ ಅತಿಯಾದ ಸ್ನೇಹವನ್ನ ಪುಟ್ಟಣ್ಣರವರಿಗೆ ಸಹಿಸಲು ಆಗುತ್ತಿರಲಿಲ್ಲ. ಇದರಿಂದ ಪುಟ್ಟಣ್ಣ ಖಿನ್ನತೆಗೆ ಒಳಗಾಗಿದ್ದರು. ಜೊತೆಗೆ ಸಿನಿಮಾಗಳಿಂದಲೂ ಸಹ ದೂರವಾಗಿದ್ದರು. ಕೊನೆಗೆ ಪುಟ್ಟಣ್ಣ ಕಣಗಳವರು ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪುತ್ತಾರೆ. ಈ ಸಮಯದಲ್ಲೂ ಸಹ ನಟಿ ಆರತಿಯವರ ಕಾರಣದಿಂದಲೇ ಪುಟ್ಟಣ್ಣ ಕಣಗಳ್ ಸತ್ತಿದ್ದಾರೆ ಅನ್ನುವಂತ ವಿವಾದವೂ ಸಹ ಹುಟ್ಟಿಕೊಳ್ಳುತ್ತದೆ. ನಂತರ ರಾಮಕೃಷ್ಣ ಹೆಗಡೆ ಅವರ ಬಳಿ ಎಂ ರಘುಪತಿಯವರು ಆರತಿಯವರನ್ನ MLC ಮಾಡಲು ಸಹ ಒತ್ತಾಯ ಮಾಡಿದ್ರು. ಈಗಾಗಲೇ ಪುಟ್ಟಣ್ಣರವರ ಸಾವಿನ ಸಮಯದಲ್ಲಿ ಹಾಗೂ ಇನ್ನಿತರ ಕಾರಣಕ್ಕೆ ವಿವಾದಕ್ಕೆ ಒಳಗಾಗಿದ್ದಂತ ಆರತಿಯವರನ್ನ MLC ಮಾಡುವುದು ರಾಮಕೃಷ್ಣ ಹೆಗಡೆ ಅವರಿಗೆ ಇಷ್ಟವಿರಲಿಲ್ಲ. ಆದರೆ ಕೊನೆಗೂ ಎಂ ರಘುಪತಿಯವರು ಆರತಿಯವರನ್ನ MLC ಮಾಡುತ್ತಾರೆ. ಹಾಗೆ BDA ಕಡೆಯಿಂದ ದೊಡ್ಡ ಬಂಗಲೆ ಸಹ ಸಿಗುವಂತೆ ಮಾಡುತ್ತಾರೆ. ಈ ವೇಳೆಯಲ್ಲಿ ಇವರಿಬ್ಬರ ಸಂಬಂಧದ ಬಗ್ಗೆ ಹಲವಾರು ವದಂತಿಗಳು ಹಬ್ಬಿತ್ತು. ಒಂದು ದಿನ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆರತಿಯವರ ಕೈಯನ್ನ ಎಂ ರಘುಪತಿಯವರು ಹಿಡಿದುಕೊಂಡಿರುತ್ತಾರೆ. ಇದೇ ಸಮಯದಲ್ಲಿ ಸಂಜೆವಾಣಿ ಪತ್ರಿಕೆಯ ಪತ್ರಕರ್ತರು ಇದನ್ನ ಗಮನಿಸಿ ಸುದ್ದಿ ಮಾಡುತ್ತಾರೆ. ಇವರಿಬ್ಬರು ಮದುವೆಯಾಗಿದ್ದಾರೆ ಎಂದು ಸಹ ಪ್ರಕಟಣೆಯನ್ನ ಹೊರಡಿಸಲಾಗಿತ್ತು ಆ ಸಮಯದಲ್ಲಿ. ಇದೇ ಸಮಯದಲ್ಲಿ ಅನೇಕರು ಪುಟ್ಟಣ್ಣ ಕಣಗಳ ಸಾವಿಗೆ ಆರತಿ ಕಾರಣ ಎಂಬ ಚುಚ್ಚು ಮಾತನ್ನ ಆರತಿಗೆ ಆಡುತ್ತಾರೆ. ಈ ನಿಂದನೆಯನ್ನ ಆರತಿ ಅವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದೇ ನಡುವೆ ಆರತಿ ಅವರ ಪತಿ ರಘುಪತಿ ಎಂಬ ವದಂತಿಗಳು ಜೋರಾಗ್ತದೆ. ಈ ಸಂದರ್ಭದಲ್ಲಿ ತನ್ನ ಮಗಳನ್ನು ನೋಡಿಕೊಳ್ಳಲಾಗಂತ ಪರಿಸ್ಥಿತಿಯನ್ನ ಆರತಿ ತಲುಪುತ್ತಾರೆ. ಸ್ವಲ್ಪ ಸಮಯದ ನಂತರ ಆರತಿ ಮತ್ತು ರಘುಪತಿ ನಡುವೆ ವೈಮನಸ್ಸು ಶುರುವಾಗ್ತದೆ. ಇದೇ ಸಮಯದಲ್ಲಿ ಆರತಿಯವರು ಸಿನಿಮಾ ರಂಗದಿಂದ ದೂರರಾಗ್ತಾರೆ, ರಘುಪತಿಯವರು ರಾಜಕೀಯದಿಂದ ದೂರರಾಗ್ತಾರೆ. ಇವೆಲ್ಲ ಆದ ನಂತರ ಆರತಿಯವರು ಮತ್ತೊಮ್ಮೆ ಚಂದ್ರಶೇಖರ್ ಗೌಡ ದೇಸಾಯಿ ಅನ್ನೋರ ಕೈ ಹಿಡಿತಾರೆ. 1987 ಆರತಿಯವರು ತಮ್ಮ ಪತಿ ಚಂದ್ರಶೇಖರ್ ಹಾಗೂ ಮಗಳು
ಯಶಸ್ವಿನಿ ಜೊತೆ ವಿದೇಶಕ್ಕೆ ಶಿಫ್ಟ್ ಆಗ್ತಾರೆ. ನಂತರ ಅಲ್ಲಿಂದಲೇ ತಮ್ಮ ಸಾಮಾಜಿಕ ಕೆಲಸಗಳನ್ನ ಮಾಡಿಕೊಂಡು ನಂತರ ತಾವು ದುಡಿದ ಹಣವನ್ನ ದಾನ ಮಾಡಿರ್ತಾರೆ. ಯಾವುದೇ ಸಿನಿಮಾ ಚಿತ್ರಕಥೆಗೂ ಕಡಿಮೆಯಲ್ಲದ ಆರತಿ ಅವರ ವೈಯಕ್ತಿಕ ಜೀವನದ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವಿನ್ನು ಮಾಹಿತಿ ಅಡ್ಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು.